ಇವತ್ತು ಕುಂದಾಪುರದಲ್ಲಿರುವಂತ ಟೆಂಪಲ್ ರನ್ ಗಳು. ನಮ್ಮ ರಿಷಭ್ ಶೆಟ್ಟಿ ಅವರ ಕಾಂತಾರ ಟೂ ಇದೆಯಲ್ಲ, ಅದು ಕೂಡ ಮುಹೂರ್ತ ಇಲ್ಲೇ ಆಗಿದ್ದು. 80 ಜನ ಚಿತ್ರನೆ ಕೆಲಸ ಮಾಡಿದಾರಂತೀವಿ. ದೇವಿ ಲಿಂಗ ಸ್ವರೂಪ ಮಾಡಿದ್ದ ಆನೆ ನೋಡಿದ್ರೆ ಅರ್ಜುನನೇ ನೆನಪಾದ್ರು. ಮೈಸೂರಿನ ಅರ್ಜುನ ಮದ್ವೆ ಆದಾಗಿಂದ ಪಾಪ ಇವ್ರ ಮನೆಗೆ ಹೋಗಕ್ ಬಿಟ್ಬಿಟ್ಟು ಬರೀ ನಮ್ ಜೊತೆನೆ ಇದಾರೆ. ಇಲ್ಲಿ ಬಂದು ಹೋದ್ರೆ ಏನೋ ಒಂದು ಬದಲಾವಣೆ ಆಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಬರ್ತಾ ಇದೀವಿ. ಒಡಿಯಾಗಿ ನೋಡಿ, 21,000 ತೆಂಗಿನಕಾಯಿಗಳು ಇಲ್ಲೇ ಇದೆ. ಓಹೋ, ಎಲ್ಲಿ ನೋಡಿದ್ರು ತೆಂಗಿನಕಾಯಿ ಲಗರು. ಖಂಡಿತವಾಗ್ಲು ಬೆಂಗಳೂರಿಂದ ಯಾರ್ಯಾರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಈ ಕಡೆ ದಾರಿಲಿ ಹಾದು ಹೋಗ್ತಿರೋ ಎಲ್ಲರೂ ಬನ್ನಿ. ಇದೊಂದೇ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಇದೊಂದೇ ಇರೋದು, ಬ್ರಾಹ್ಮಿ ದುರ್ಗಾ ಪರಮೇಶ್ವರ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ಮತ್ತೊಂದು ಹೊಸ ವ್ಲಾಗ್. ಇವತ್ತು ಏನಪ್ಪ ಅಂದ್ರೆ ಸ್ವಲ್ಪ ಚೇಂಜ್ ಇರಲಿ ಅಂತ ಇವತ್ತು ಕುಂದಾಪುರದಲ್ಲಿರುವಂತ ಟೆಂಪಲ್ ರನ್ ಗಳು. ಅಂದ್ರೆ ಇಲ್ಲಿ ಒಂದಷ್ಟು ದೇವಸ್ಥಾನಗಳಿದೆ. ನಮ್ಮ ಕಾಂತಾರ ಮೂವಿಯ ಖ್ಯಾತಿಯ ನಮ್ಮ ರಿಷಭ್ ಶೆಟ್ಟಿ ಅವರ ಊರು ಕೂಡ ಇಲ್ಲೇ ಇದೆ, ಕಿರಾಡಿ ಹತ್ತೆ. ಅಂಡ್ ಅವ್ರು ಎಲ್ಲಾ ಒಂದು ಪೂಜೆ ಮಾಡಿಸೋದು. ಇಲ್ಲಿ ಆನೆಗುಡ್ಡೆ ಅಂತ ಒಂದು ಟೆಂಪಲ್ ಇದೆ, ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ, ಕಮಲಶಿಲೆ ಅಂತ ಒಂದು ಟೆಂಪಲ್ ಇದೆ. ಇದು ಸಾಕಷ್ಟು ಟೆಂಪಲ್ ಇದೆ ಇಲ್ಲಿ ಕುಂದಾಪುರದ ಸುತ್ತಮುತ್ತ. ಸೊ ಇದಕ್ಕೆಲ್ಲ ಹೋಗುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ನಾವಷ್ಟೇ ಹೋಗೋದಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದೀವಿ. ಸೊ ಬನ್ನಿ ಶುರು ಮಾಡೋ ಟೆಂಪಲ್ ರನ್. ಈಗ ನಾವು ಕುಂದಾಪುರದ ಹತ್ರ ಇರುವಂತ ಯಾವ್ದು ಇದೆ ಏರಿಯಾ ಇದು? ಕುಂಬಾಶಿಯಲ್ಲಿರುವಂತ ಚಂಡಿಕಾ ಪರಮೇಶ್ವರಿ, ಚಂಡಿಕಾ ದುರ್ಗಾ ಪರಮೇಶ್ವರಿ ಈ ಒಂದು ಟೆಂಪಲ್ಗೆ ಬಂದಿದೀವಿ. ಇದ್ರದ್ದು ಬಹಳ ವಿಶೇಷಗಳಿದೆಯಂತೆ. ನಮ್ಮ ಅಮಿತ್ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ಬಟ್ ಸದ್ಯಕ್ಕೆ ಇಲ್ಲಿ ಒಳಗೆ ಹೋಗೋಣ. ಅದ್ಭುತವಾಗಿದೆ, ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲು ಬೆಂಗಳೂರಿಂದ ಯಾರ್ಯಾರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಈ ಕಡೆ ದಾರಿಲಿ ಹಾದು ಹೋಗ್ತಿರೋ ಅವರೆಲ್ಲರೂ ಬನ್ನಿ, ಬನ್ನಿ ದೇವಸ್ಥಾನಕ್ಕೆ ಹೋಗುವ. ನೀವು ಇದರ ಆರ್ಕಿಟೆಕ್ಚರ್ ನೋಡಕ್ಕಾದ್ರೂ ಬರ್ಬೇಕು ಇಲ್ಲಿ, ಯಾಕೆಂದ್ರೆ ಅಷ್ಟೂ ಚೆನ್ನಾಗಿದೆ. ಏನು ಎಲ್ಲ ಮರದಲ್ಲೇ ಕೆತ್ತಿರೋದು. 80 ಜನ ಚಿತ್ರನೆ ಕೆಲಸ ಮಾಡಿದಾರಂತಿಲ್ಲಿ, ತುಂಬಾನೇ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವೆಲ್ಲರೂ ಬನ್ನಿ. ದುರ್ಗಾ ಪರಮೇಶ್ವರಿ ಅಂದ್ರೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಕುಂದಾಪುರ, ಖಂಡಿತವಾಗ್ಲೂ ಬನ್ನಿ. ಈಗ ಮತ್ತೊಂದು ಟೆಂಪಲ್ ಬಂದಿದೀವಿ, ಆನೆ ಗುಡ್ಡೆ ಅಂತ. ಸಿದ್ಧಿವಿನಾಯಕ ಟೆಂಪಲ್ ಇದು. ಇದು ಕೂಡ ಬಹಳ ಫೇಮಸ್ ಟೆಂಪಲ್. ಕಾಂತಾರ ಟೂ, ನಮ್ಮ ರಿಷಭ್ ಶೆಟ್ಟಿ ಅವರ ಕಾಂತಾರ ಟೂ ಇದೆಯಲ್ಲ, ಅದು ಕೂಡ ಮುಹೂರ್ತ ಇಲ್ಲೇ ಆಗಿದ್ದು. ಅದೇ ಥರ ಬಹಳಷ್ಟು ಜನ ಎಲ್ಲ ಅವರ ಶುಭ ಕಾರ್ಯಗಳಿಗೆ ಇಲ್ಲೇ ಬಂದು ಪೂಜೆ ಮಾಡಿಸ್ಕೊಳ್ತಾರೆ. ಇಲ್ಲಿ ಬಂದು ಹೋದ್ರೆ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಬರ್ತಾ ಇದ್ದೀವಿ. ನೋಡಿ, ನೀವು ಕೂಡ ಗಣೇಶನ ಸ್ತೋತ್ರ ಇದೆ ಇಲ್ಲಿ, ಕೇಳ್ಕೊಳ್ಳಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಕಾರ್ಯಮ್ಮೆ ಸಿದ್ಧಿಮಯಾತು ಪ್ರಸನ್ನೇ ತ್ವಯಿ ಧಾರತಿ ವಿಘ್ನಾಶ್ಚ ನಾಶ
ಮಾಯಂತೂ ಸರ್ವತೆ ಗಣನಾಯಕ. ಕಾಪಾಡಪ್ಪ ಗಣೇಶ, ಕಾಪಾಡಪ್ಪ ಕಾಪಾಡ. ದೇವಸ್ಥಾನದ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹಗಳು, ಅದ್ಭುತವಾಗಿದೆ. ಇದೆಲ್ಲ ಕಥೆಗಳು, ಗಣೇಶನ ಕಥೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ಅದು ಯಾನೇ ನೋಡಿದೆ, ಅರ್ಜುನನೇ ನೆನಪಾಗುತ್ತೆ, ಮೈಸೂರಿನ ಅರ್ಜುನ. ಆಹಾ, ಇಷ್ಟು ದೇವಾನು ದೇವತೆಗಳಿಗೂ ಎಲ್ಲರಿಗೂ ಆದಿದೇವ ಆದಿ ಮೂಲ ಗಣೇಶನೇ. ವಿಘ್ನ ವಿನಾಶಕ ಶತ್ರು ನಿವಾಸ ಗಣೇಶ ನೋಡಿ. ಇಲ್ಲಿ ದೇವಸ್ಥಾನದಲ್ಲಿ ಹರಕೆಗಳೆಲ್ಲ ಹೊತ್ಕೊಂಡಿರ್ತಾರೆ. ಯಾವ್ಯಾವ ಥರ ಹೊತ್ಕೊಂಡಿರ್ತಾರೆ ಅಂದರೆ, ಎಷ್ಟು ಸಾವಿರ, 21,000 ತೆಂಗಿನಕಾಯಿನೇ ಹೊಡಿತೀನಿ ಅಂತ ಯಾರೋ ಒಬ್ರು ಹರಿಸ್ಕೊಂಡಿದಾರಂತೆ. ಸೊ ಹಾಗಾಗಿ ಎಲ್ಲ ತೆಂಗಿನಕಾಯಿ ಎಲ್ಲ ತಂದಿಟ್ಟಿದ್ದಾರೆ ನೋಡಿ. ಇಲ್ಲಿ ಒಡಿಯಾಗಿ ನೋಡಿ, 21,000 ತೆಂಗಿನಕಾಯಿಗಳಿಲ್ಲ ಇದೆ. ಓಹೋಹೋ, ಎಲ್ಲೂ ನೋಡಿದ್ರು ತೆಂಗಿನಕಾಯಿ ಅಲ್ಲ ಗುರು. ದೇವರು ಒಬ್ಬನೇ, ನಾಮ ಹಲವು, ಹಾಗೆ ಹರಕೆಗಳು ಕೂಡ ಹಲವು. ಒಬ್ಬೊಬ್ರು ಅನಂತರ ಹರಿಸ್ಕೋತಾ ಇರ್ತಾರೆ. ಬಟ್ ಏನು ಗೊತ್ತಾ, ಕೈಲಾಗ್ದವರು, ಕೈಲಿ ಶಕ್ತಿ ಇಲ್ದಿದ್ದವರು. ಅದಕ್ಕೆ ದೇವರೇ ಹೇಳ್ತಂಗೆ ಗೊತ್ತಾ, ಕೃಷ್ಣನಿಗೆ ಒಂದು ತುಳಸಿ ಆಗಿದಾಗ ತುಲಾಭಾರದಲ್ಲಿ ಮೇಲೆ ಬಂತು ಅಂತ. ಹಾಗಾಗಿ ನೀವು ಅಷ್ಟೇ, ನಿಮ್ಗೆ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಭಕ್ತಿಯಿಂದ ಬೇಡ್ಕೊಳ್ಳಿ. ಅದಕ್ಕಿಂತ ದೊಡ್ಡದು ಮಿಗಿಲಾದದ್ದು ಇನ್ನು ಏನೂ ಇಲ್ಲ. ಅಲಂಕಾರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಶೃಂಗೇರಿ ಭಾರತೀತ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ 32 ವರ್ಷ ಆಗಿದೆ. ಕೆಳಗಡೆ ಲಿಂಗ, ಲಿಂಗ ಅಂದರೆ ಕೆಂಪು ಪಟ್ಟಿ ತೋರ್ತದೆ, ಲಿಂಗ ತೋರ್ತದೆ. ಲಿಂಗ ಅಂದರೆ ದೇವಿ ಲಿಂಗ ಸ್ವರೂಪ ಈ ಜಾಗದಲ್ಲಿ ಉದ್ಭವ ಇದ್ದಾರೆ, ಬೇರೆ ಸ್ಥಾಪನೆ ಮಾಡಿದ್ದಲ್ಲ. ಆ ಲಿಂಗ ಉದ್ಭವ ಇದಕ್ಕೆ ನಾನು ಅದೇ ನೋಡಿಲ್ಲ ಜಾನಕಿ ಅಂತ. ಮತ್ತು ಈ ಕಡೆ ನಾಗತೀರ್ಥ, ನಾಗತೀರ್ಥ ಅಂದರೆ ಇಲ್ಲೇ ಒಂದು ಕಿಲೋಮೀಟರ್ಗೆ ಆ ಸ್ಥಳ ಗುಹಾರೆ ಅಂತಿದೆ. ಅಲ್ಲಿ ನಾಗತೀರ್ಥ ಉದ್ಭವ ಕಡೆ ಹತ್ತಿರ ಉಜ್ಜಾನ ಮತ್ತು ನಾಗತೀರ್ಥ ಅದೆರಡು ಸಂಗಮ ಜಾಗದಲ್ಲಿ ಪಾತಾಳದಿಂದ ಕಮಲದ ರೂಪದಲ್ಲಿ ಉದ್ಭವಕ್ಕೆ ಬಂದಿದೆ ಲಿಂಗಕ್ಕೆ ಕಮಲಶ್ರೀ ಅಂತ ಹೆಸರು ಬಂದಿದೆ. ಆ ಲಿಂಗದಲ್ಲಿ ಮಹಾಕಾಳಿ, ಮಹಾ ಸರಸ್ವತಿ, ಮಹಾಲಕ್ಷ್ಮಿ ಅಂತ ಮೂರು ದೇವಿ ಐಕ್ಯವಾಗಿದೆ. ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ದೇವತೆಗಳು ಸೇರಿ ಬ್ರಹ್ಮಾಣಿ ಶಕ್ತಿ ಕೊಟ್ಟಿದ್ದಾರೆ. ಅಂದರೆ ತುಂಬ ಕಾಲದಿಂದ ಕ್ರೂರಾಕ್ಷನ ವಧೆ ಮಾಡಲಿಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ದೇವತೆಗಳು ಬ್ರಹ್ಮಾಣಿ ಶಕ್ತಿ ತಗೊಂಡು ಕ್ರೂರಾಕ್ಷನ ವಧೆ ಮಾಡಿ ಇಲ್ಲಿ ನಿಲ್ಲಿಸ್ತಾರೆ. ಆದ ಕಾರಣ ಬ್ರಾಹ್ಮಿ ಅಂತ ಹೆಸರು ಬಂದಿದೆ. ಬ್ರಾಹ್ಮಿ ಅಂದರೆ ದುರ್ಗಾ ಪರಮೇಶ್ವರ ಎಲ್ಲ ಕಡೆ ಇದೆ, ಆದರೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎಲ್ಲಿಲ್ಲ ಮಾತ್ರ. ಅದೊಂದು ವಿಶೇಷ ಅಂದರೆ ಮಳೆಗಾಲದಲ್ಲಿ ಒಂದು ದಿವಸ ಉಜ್ಜಾನ ಮತ್ತು ನಾಗತೀರ್ಥ ಅಂತ ಹೇಳಿದ್ರೆ ಅದೆರಡು ಸಂಗಮಾಗಿ ನೀರು ಒಳಗಡೆ ಬರ್ತು, ಒಳಗಡೆ ಸ್ನಾನ ಇಲ್ಲೇ ಲಿಂಗ ಮುಳುಗ ತನಕ ಕುಳಿಸುತ್ತ ನೀರು ಮುಳುಗುತ್ತೆ. ಅದು ಮುಳುಗ್ತದೆ ವರ್ಷದಲ್ಲಿ ಒಂದು ದಿವಸ, ಅದು ಯಾವ ದಿವಸ ಅಂತ ಹೇಳಲಿಕ್ಕೆ ಆಗಲ್ಲ. ಕಳೆದ ವರ್ಷ ಆಗೋಷ್ಟು 4ನೇ ತಾರೀಕು ಅದೇ ಥರ ನೀರು ಬಂದು ದೇವಿ ಸ್ಪರ್ಶ ಮಾಡಿ 1.5 ಗಂಟೆ ವಾಪಸ್ ಹಿಡಿದೋಗ್ತು. ಆ ದೇವಿ ಸ್ಪರ್ಶ ಮಾಡಿದ ನೀರು ಅಂದರೆ ಪುಣ್ಯ ತೀರ್ಥ ಆಗಿರ್ತದೆ. ಪುಣ್ಯ ತೀರ್ಥ ಸ್ನಾನ ಮಾಡಿದರೆ ಪುಣ್ಯ ಸಿಕ್ಕಂತ ಸಾಧಾರಣ 5,000 ಸ್ನಾನ. ಅದೊಂದು ವಿಶೇಷ, ವರ್ಷದಲ್ಲಿ ಒಂದು ದಿವಸ ಬಂದೇ ಬರ್ತದೆ. ಯಾವ ದಿವಸ ಅಂತ ಹೇಳಲಿಕ್ಕೆ ಆಗಲ್ಲ, ತಾಯಿ ಯಾವಾಗ ಮತ್ತು ಸಾಧಾರಣ ಒಂದು 15,000-20,000 ವರ್ಷದ ಹಿನ್ನೆಲೆ ದೇವಸ್ಥಾನ ಶ್ವೇತಾಗ್ನಿ ದೇವಸ್ಥಾನ. ಮತ್ತು ದೇವಸ್ಥಾನ ನವರಾತ್ರಿ ಒಂಬತ್ತು ವಿಶೇಷ ಇರ್ತದೆ. ಮತ್ತು ಜಾತ್ರೆ ಮನ್ಮರತೋತ್ಸವ ಪ್ರತಿ ವರ್ಷ ಚೈತ್ರ ಬಹುಳ ಮೂಲಾನಕ್ಷತ್ರ ಏಪ್ರಿಲ್ ಟೈಮ್ ಜಾತ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವಿ ಸಾನ್ನಿಧ್ಯದಲ್ಲಿ ಇರೋದ್ರಿಂದ ಶಂಕರಾಚಾರ್ಯ ಗುರುಚಿತ ಸೌಂದರ್ಯ ಲಹರಿಯ ಮುಂದೆ ಒಂದು ಪದ್ಯವನ್ನು ಹೇಳ್ತೀನಿ. ಇದು ಭಾಳ ದೊಡ್ಡ ಕಥೆನೇ ಇದೆ, ಇದರ ಬಗ್ಗೆ ಒಂದು ಹಿಸ್ಟ್ರಿನೇ ಇದೆ. ಯಾಕೆಂದರೆ ಶಿವ ಪರಮಾತ್ಮ ಆದಿಶಂಕರನೇ ಒಂದಷ್ಟು ಶ್ಲೋಕಗಳಂತಂದರೆ ಉಳಿದಂಥ ಶ್ಲೋಕಗಳನ್ನ ಶಂಕರಾಚಾರ್ಯರು ಬರ್ತಾರೆ. ಅದರ ಒಂದು 3ನೇ ಶ್ಲೋಕ ಹೇಳ್ತಾ ಇದ್ದೀನಿ. ಅವಿದ್ಯಾನಿರ ದ್ವೀಪನಗರಿ ಜಡನ ಚೈತನ್ಯಸ್ತಬಕ ಮಕರಂದ ಸುತಿಜರಿ
ದರಿದ್ರ ಚಿಂತಾಮಣಿ ಗುಣನಿಕ ಜನ್ಮಗಲನೌ ನಿಮಗ್ನ ದಂಷ್ಟಾಭುರವಿಕು ವರಸ್ಯ ಭವತಿ. ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ. ಯಾರ್ಯಾರು ಈ ಒಂದು ದೇವಸ್ಥಾನಕ್ಕೆ ಬಂದಿರೋ ಖಂಡಿತವಾಗ್ಲೂ ಬನ್ನಿ. ಯಾಕೆಂದರೆ ವರ್ಷದಲ್ಲಿ ಒಂದಿದ ಡೈರೆಕ್ಟ್ ಆಗಿ ಅಲ್ಲಿಂದ ಆಚೆಯಿಂದ ಪುಷ್ಕರಣಿಯಿಂದ ನೀರು ಬಂದು ತಾಯಿಯ ಭೂಸ್ಪರ್ಶ ಮಾಡುತ್ತೆ ಅನ್ನೋ ಒಂದು ಕಥೆ ಎಲ್ಲ ಇದೆ. ಇಂಥ ಒಂದು ಪವಾಡ ಸದೃಶವಾಗಿ ನಿಂತಿರ್ತಕ್ಕಂಥ ತಾಯಿಯ ಆಶೀರ್ವಾದ ಪಡೆಯೋದಕ್ಕೆ ನೀವೆಲ್ಲರೂ ಬನ್ನಿ. ಯಾಕೆಂದರೆ ನನ್ನ ಗ್ಲಾಸ್ ಅಂದರೆ ಬರೀ ತಮಾಷೆ, ಬರೀ ಅದಂತಲ್ಲ, ಜನರಿಗೆ ಒಳ್ಳೇದಾಗತ್ತೆ ಅಂದರೆ ದೇವರ ಆಶೀರ್ವಾದಕ್ಕಿಂತ ದೊಡ್ಡದಿನ ಹೇಳಿದೆ. ಖಂಡಿತವಾಗ್ಲೂ ನೀವು ಬನ್ನಿ. ರಾಮ್ಜಿ ದುರ್ಗಾ ಪರಮೇಶ್ವರಿಯ ಫೋಟೋ ಸಿಗುತ್ತೆ, ಇದೊಂದೇ ಅಂತ ಹೇಳಿದೆ ಇಡೀ ಪ್ರಪಂಚದಲ್ಲಿ, ಇದೊಂದೇ ಇರೋದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ನೀವೆಲ್ಲೇ ಹೋಗಿ ಏನೇ ಮಾಡಿ ಎಂಥ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ವಿನಿಯೋಗ ಇದ್ದರೆ ಪ್ರಸಾದ ಸ್ವೀಕರಿಸಿ ಹೋಗೋ ಜಾಯಮಾನ ನಮ್ದಂತೂ ಅಲ್ಲ. ಆದರೆ ಈ ಒಂದು ದೇವಸ್ಥಾನದಲ್ಲಿ ತುಂಬ ವಿಶೇಷ ಇದೆ. ಏನಪ್ಪ ಅಂದರೆ ಇಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಇರುತ್ತೆ, ಅದೇ ಪ್ರತಿದಿನ ಒಳ್ಳೆ ಹಬ್ಬದ ಊಟವನ್ನು ಬಡಿಸ್ತಾರೆ. ಬಾಳೆ ಎಲೆ ಊಟ ಹಬ್ಬದ ಊಟ ಥರ ಬಡಿಸ್ತಾರಂತೆ. ಸೊ ಈ ಮಾತು ನಾನು ಹೇಳಬಾರ್ದು, ಆದರೂ ಹೇಳ್ತೀನಿ. ಈ ದೇವಸ್ಥಾನಕ್ಕೆ ಬರೋದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಅದೇ, ಅದಕ್ಕೋಸ್ಕರನೇ ಅರ್ಧ ಬಂದಿದ್ದು. ಮದುವೆ ಮನೇಲಿ ಉಪಚಾರ ಮಾಡ್ತಾರಲ್ಲ, ಆ ಥರ ಉಪಚಾರನೂ ಮಾಡ್ತಾರಂತೆ. ಚೆನ್ನಾಗಿ ತಿನ್ನಿ, ನಿಧಾನಕ್ಕೆ ತಿನ್ನಿ, ಕೇಳಿ ಹಾಕಿಸ್ಕೊಳ್ಳಿ, ನಿಧಾನಕ್ಕೆ ಕೂತ್ಕೊಳ್ಳಿ, ಇವೆಲ್ಲ ಹೇಳ್ತಾರಂತೆ. ಸೊ ನಾನು ಭಾಳ ಕಾಯ್ತಾ ಇದ್ದೀನಿ ಅದೆಲ್ಲ ಹೆಂಗೆ ಹೇಳ್ತೀರ ಅಂತ ನೋಡೋದಕ್ಕೆ. ನೋಡೋಣ, ಮಿಕ್ಕಿದ ಆಮೇಲೆ ಹೇಳ್ತೀನಿ. ಎರಡು ತರ ಸ್ವೀಟ್ ಇದೆ, ಅನ್ನ ಎರಡ್ ಸಲ ಸಾರು, ಒಂದ್ಸತಿ ಸಾಂಬಾರು, ಆಮೇಲೆ ಪಲ್ಯ, ಕೋಸಂಬರಿ, ಮಜ್ಜಿಗೆ ಪ್ರತಿದಿನ ಇರುತ್ತೆ. ಖುಷಿ ಖುಷಿಯಾಗಿ ಬಂದು ನಾವೇ ಬಡಿಸ್ತೀವಿ ಅಂತ ಖುಷಿಯಾಗಿ ಹೇಳಿದ್ರು, ಅಷ್ಟೇ ಖುಷಿ ಆಗಿದೆ ನೋಡಿ. ಅವ್ರ ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಮಾ. ತುಂಬಾ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನೊಂದು ಒಂದು ದೇವಸ್ಥಾನದಲ್ಲಿ ಹಪ್ಪಳ, ಚಟ್ನಿ, ಪಲ್ಯ, ಕೋಸಂಬರಿ ಎಲ್ಲದನ್ನು ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಇಲ್ಲಿ ಒಂದ್ಸರಿ ಊಟ ಮಾಡೋಕ್ಕಾದ್ರೂ ನೀವೆಲ್ಲ ಬರಲೇಬೇಕು. ಬನ್ನಿ ದಯವಿಟ್ಟು. ಬೇಡ ನನಗೆ ಸಾಂಬಾರ್. ನೋಡ್ರಿ ಬೂಂದಿ ಕಾಳೆಲ್ಲ ಬರ್ತಾ ಇದೆ, ಒಳ್ಳೆ ಮಂಗಳೂರು ಸೌತೆಕಾಯಿ ಹುಳಿ ಸ್ವೀಟು ಇಲ್ಲ, ಸಾಕು ಸಾಕು ಸಾಕು. ಏನು ಪಾಯಸನ ಅದು? ಇಲ್ಲಿ ಹಾಕಿ ಒಂಚೂರು ಇಲ್ಲಿ ಹಾಕಿ. ಹಾಂ, ತಿಂದಂಗೆ ಆಯ್ತು ಬಿಡಿ. ಈ ಊಟ ಮಾಡೋಷ್ಟು ಸಾಕಾಗೋಯ್ತು ನಿಜವಾಗ್ಲು. ಯಾವ ಮದುವೆ ಮನೆಗೂ ಕಮ್ಮಿ ಇಲ್ಲ ರೀ. ಸ್ವೀಟು, ಲಾಡು, ಪಾಯಸ, ಮಜ್ಜಿಗೆ, ಹಪ್ಪಳ, ಅದ್ಭುತವಾಗಿತ್ತು. ಪೊಂಗಲ್ ಎಲ್ಲ ಇತ್ತು. ಮೂರು ಥರ ಸ್ವೀಟು. ಮಜೇನು ಗೊತ್ತಾ, ನನ್ನ ಎಲೆಯಲ್ಲಿ ಇರೋದೆಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ನೋಡಿ. ನಾನು ರಾಗು ಮಾಂಸ ಫುಲ್ ಖಾಲಿ ಬಿಡಿಲ್ಲ. ಊಟ ನಿಜವಲ್ಲ, ಬೊಂಬಾಟಮ್ಮ ಬೊಂಬಾಟ. ಏನ್ರಿ ಹೆಂಗಿತ್ರಿ ಊಟ? ತಿಮ್ಮಪ್ಪ ಅಂತ ನೆನ್ಸ್ಕೊಳ್ಳೋ ತರ ಇತ್ತು. ಹೆಂಗಿತ್ತಪ್ಪ ಊಟ ನೋಡಿ? ಆಧಾರಕ್ಕೆ ಕೈ ಇಟ್ಕೊಂಡಿದ್ದೀನಿ. ಬಂದೆ ಬಂದೆ ಕೈ ಇಟ್ಕೊಂಡು ಮುಟ್ಕೊಂಡಿದ್ದೀನಿ. ಯಾಕೆ ಅಷ್ಟು ಹೊಟ್ಟೆ ಫುಲ್ ಆಗಿದೆ? ತುಂಬ ಅದ್ಭುತವಾಗಿತ್ತು ಊಟ. ಎಷ್ಟು ಥರದ ಊಟ ಅಂದರೆ ಮದುವೆ ಊಟ ತಿಂದಂಗೆ ಆಯಿತು. ನೋಡಿ ಟೈಟ್ ಆಗಿದೆ, ತುಂಬ ಚೆನ್ನಾಗಿದೆ ಊಟ. ದೇವಸ್ಥಾನದಲ್ಲಿ ಯೂಶಲಿ ದೇವಸ್ಥಾನ ಅಂದರೆ ಸ್ವೀಟ್ಸ್ ಅಂತ ಇರುತ್ತೆ, ಬಟ್ ಇಲ್ಲಿ ಮೂರು ಥರ ಸ್ವೀಟು. ಅಯ್ಯೋ ದೇವರೇ, ಸ್ವೀಟ್ಸು, ಪಲ್ಯ, ಅನ್ನ, ಮೊಸರು, ಹುಳಿ ತಿಂದು ಹೊಟ್ಟೆ ಫುಲ್ ಆಗೋಯ್ತು. ಆ್ಯಂಡ್ ನಮಗೆ ಮನಸಾರ ಮನಸ್ಸು ತುಂಬಿ ಬಡಿಸಿದ್ದು ಅಂದರೆ ಇವರು. ನಮ್ಗೆಲ್ಲ ಖುಷಿಯಾಗಿ ಬಡಿಸಿದ್ದು ಇವ್ಗಡೆ. ಸೊ ಎಲ್ಲ ಅಮ್ಮಂದ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್. ನೋಡಿ ಮತ್ತೆ ಖುಷಿ.
ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಅನ್ನದಾಸೋಹದ ಕಾಣಿಕೆ ಹುಂಡಿಯಲ್ಲಿ ಕಾಣಿಕೆ ಹಾಕುವವರು ಹಾಕಿ ಹೋಗಬಹುದು ಇಲ್ಲಿ. ಓಕೆ, ಥ್ಯಾಂಕ್ ಯು. ಅದ್ಭುತವಾಗಾಯ್ತು ಈ ಕಡೆ, ಮಜಾನೂ ಆಯ್ತು. ದೇವಸ್ಥಾನಗಳಿಗೆಲ್ಲ ಟ್ರಿಪ್ ಹೊಡಿದ್ವಿ. ಸೊ ಇದೆಲ್ಲದಕ್ಕೂ ಕಾರಣರಾದಂಥ ಮಿಸ್ಟರ್ ಅಮಿತ್ ಆ್ಯಂಡ್ ಪಿ ಕೆ ದಂಪತಿಗಳು ದಯವಿಟ್ಟು ಸ್ವಾಗತಿಸಬೇಕು ಜೋರದ ಚಪ್ಪಾಳಿಗಳೊಂದಿಗೆ. ನವ ದಂಪತಿಗಳು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಇಬ್ಬರಿಗೆ. ಮದುವೆ ಆದಾಗಿಂದ ಪಾಪ ಇವ್ರ ಮನೆಗೆ ಹೋಗೋದು ಬಿಟ್ಬಿಟ್ಟು ಬರೀ ನಮ್ಮ ಜೊತೆನೇ ಇದ್ದಾರೆ. ಇನ್ಫ್ಯಾಕ್ಟ್ ನಾವು ಇವ್ರಿಗೆ ಮನೆಗೆ ಹೋಗೋದು ಬಿಟ್ಟಿಲ್ವೋ, ಇವರೇ ಮನೆಗೆ ಹೋಗಿಲ್ವೋ, ಒಟ್ಟಲ್ಲಿ ನಮ್ಮ ಜೊತೆ ಇದ್ದಾರೆ. ಇಡೀ ಒಂದು ಮೂರ್ನಾಲ್ಕು ದಿನದಿಂದ ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು, ಎಷ್ಟು ಚೆನ್ನಾಗಿ ನಮ್ಮೆಲ್ಲ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನೀವಿಬ್ರು ಅಷ್ಟೂರ್ದಿಂದ ನಮ್ಮ ಮದ್ವೆಗೋಸ್ಕರ ಬಂದಿದ್ದಕ್ಕೆ ನಿಮಗೂ ತುಂಬಾ ಥ್ಯಾಂಕ್ ಯು. ನಮಗೂ ತುಂಬಾ ಖುಷಿ ಆಯ್ತು. ನಮ್ಮ ಒಂದು ಖುಷಿ ದಿನ ಅಂದ್ರೆ ಲೈಕ್ ನಮ್ಮ ಮದ್ವೆ ಟೈಮಲ್ಲಿ ನೀವಿಬ್ರು ಅದ್ರ ಪಾರ್ಟ್ ಆಗಿದ್ದೀರಾ ಅನ್ನೋದೇ ನಮ್ಗೆ ಖುಷಿ. ಸೊ ಥ್ಯಾಂಕ್ ಯು ಇಬ್ಬರ ಕಡೆಯಿಂದನೂ. ಬರ್ತಾ ಇರಿ ನಮ್ಮ ಊರಿಗೆ, ತುಂಬಾ ಮಜಾ ಮಾಡೋಣ. ಇನ್ನೂ ತುಂಬಾ ಪ್ಲೇಸ್ಗಳಿದೆ, ಹಂಗೆ ಬರ್ತಾ ಇದೆ. ಇನ್ನೂ ಇನ್ನೂ ಪ್ಲೇಸಸ್ ತೋರಿಸ್ತಾನೆ ಇರ್ತೀವಿ. ಓಕೆ, ಯಸ್, ಥ್ಯಾಂಕ್ ಯು ನಮ್ಮ ಮದುವೆಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ನಾವಂತೂ ಇಲ್ಲಿಗೆ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪಕ್ಕದಲ್ಲಿರೋ ಗಂಟೆನ ಹೊಡಿರಿ. ಎಲ್ಲಾರು ಒಂದ್ ನಿಮಿಷ, ಎಲ್ಲಾರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.